ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪದಗಳ ಅರ್ಥ ಸೀರೀಸ್ನ ವಿಡಿಯೋದಲ್ಲಿ ಸ್ವಾಗತವನ್ನು ಹೇಳ್ತಾ ಇವತ್ತು ಕೆಲವು ಪ್ರಮುಖ ಶಬ್ದಗಳನ್ನು ನಿಮಗೋಸ್ಕರ ತಂದಿರುವೆ. ಆ ಪದಗಳ ಅರ್ಥವನ್ನು ತಿಳಿಯೋಣ. ಬನ್ನಿ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡದೆ ಇವತ್ತಿನ ಪಾಠ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲನೆಯ ಪದ ನೋಡಿದರೆ ಅದು ಯಾವುದಪ್ಪ ಅಂದರೆ ಅರಿ. ಅರಿ ಎಂಬ ಶಬ್ದ ಇಲ್ಲಿದೆ, ಆ ಪದ ಇದೆ. ಆ ಪದಕ್ಕೆ ಸಮಾನಾರ್ಥವಾದ ಪದಗಳು ಯಾವುದಪ್ಪ ಅಂತಂದರೆ, ಅರಿ ಅಂದರೆ ತಿಳಿ, ಗ್ರಹಿಸು ಎಂಬುದಾಗಿ ಎರಡು ಅರ್ಥಗಳನ್ನು ಕೊಡುತ್ತೆ. ಅದರಲ್ಲಿ ಅರಿ ಎಂಬ ಪದ ಇದಾಗಿದ್ದು, ಎರಡನೆಯ ಪದ ಆಲಿಸು. ಆಲಿಸು, ಕೇಳು, ಮನಸ್ಸಿಟ್ಟು ಕೇಳು. ಯಾರಾದರೂ ಪಾಠ ಹೇಳ್ತಾ ಇದ್ದರೆ, ಮಾತು ಹೇಳ್ತಾ ಇದ್ದರೆ ಆಲಿಸು ಆಲಿಸು ಅಂತ ಹೇಳ್ತಾ ಇರಲ್ಲ, ಅದು ಆಲಿಸು ಅಂದರೆ ಮನಸ್ಸಿಟ್ಟು ಕೇಳು ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಕಣಜ ಅನ್ನೋ ಶಬ್ದ ಕೂಡ ಇಲ್ಲಿ ಇದೆ. ಕಣಜ ಅಂದರೆ ಧಾನ್ಯ ಸಂಗ್ರಹಣ ಸ್ಥಳ. ಕಣಜ ಅಂದರೆ ಧಾನ್ಯ ಸಂಗ್ರಹಣ ಸ್ಥಳ ಅಂತ ಇದರ ಅರ್ಥ ಆಗುತ್ತೆ. ಇಲ್ಲಿ ಮುಂದೆ ನೋಡಿದ್ರೆ ಚಿತ್ತ. ಚಿತ್ತ ಅಂದರೆ ಏಕಚಿತ್ತದಿಂದ, ಮನಸ್ಸಿನಿಂದ ಅಂತ ಹೇಳ್ತಾರಲ್ಲ, ಚಿತ್ತದಿಂದ ಕೇಳು ಮನಸ್ಸಿನಿಂದ ಕೇಳು ಅಂತಾರಲ್ಲ, ಚಿತ್ತ ಅಂದರೆ ಮನಸ್ಸು ಎಂಬ ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ತಿರುಳು. ತಿರುಳು ಪದದ ಅರ್ಥ ಸತ್ವ ಸಾರ. ಈ ಕಥೆಯ ತಿರುಳು ಏನು ಅಂತಾರಲ್ಲ ವಾಕ್ಯದಲ್ಲಿ ನಾವು ಬಳಸ್ಕೊಂಡ್ರೆ, ಕಥೆಯ ತಿರುಳು, ತಿರುಳು ಅಂದರೆ ಸಾರ, ಸತ್ವ ಏನಿದೆ ಅಂತ ಹೇಳ್ತಾರಲ್ಲ, ಅದು ಇದು ತಿರುಳು ಪದದ ಅರ್ಥ. ಅದೇ ರೀತಿ ನನ್ನಿ. ನನ್ನಿ ಅಂದರೆ ನೋಡಿ ಸ್ನೇಹಿತರೆ, ಇದು ಹೊಸ ಪದ, ನಾನು ಕೂಡ ನೋಡಿರಲಿಲ್ಲ. ನಿಮಗೋಸ್ಕರ ಕೆಲವು ಪ್ರಮುಖ ಶಬ್ದಗಳಲ್ಲಿ ಆರಿಸಿಕೊಂಡು ತಂದಿರುವಂತಹ ಶಬ್ದ ಇದು. ನನ್ನಿ ಅಂದರೆ ಪ್ರೀತಿ ಅಂತ ಆಗುತ್ತೆ. ಅದೇ ರೀತಿ ಸತ್ಯ ಕೂಡ ಆಗುತ್ತೆ. ನನ್ನಿ ಅಂದರೆ ಪ್ರೀತಿ, ಮತ್ತೊಂದು ಅರ್ಥ ಸತ್ಯ ಅಂತ ಆಗುತ್ತೆ. ಅದೇ ರೀತಿ ಮಳಲು. ಮಳಲು ಅಂದರೆ ಮರುಳು, ಮರುಳು ಮಾಡುವುದು, ಮರುಳು ಅಂತ ಮತ್ತೊಂದು ಭಾಷೆಯಲ್ಲಿ ಮಣ್ಣಿಗೆ ಮರುಳು ಅಂತಾರಲ್ಲ, ಅದು ಅರ್ಥ ಕೂಡ ಇಲ್ಲಿ ಆಗುತ್ತೆ. ಅದೇ ರೀತಿ ಅಮೃತ. ಅಮೃತ ಅಂದರೆ ಪವಿತ್ರವಾದದ್ದು, ನಿಜವಾದದ್ದು, ಯಾವುದೇ ರೀತಿಯ ಕಲ್ಮಶ ಇಲ್ಲದು ಅಂತ ಅರ್ಥ ಆಗುತ್ತೆ. ಯಾವ ಪದಕ್ಕೆ? ಅಮೃತ ಎಂಬ ಪದಕ್ಕೆ. ಅದೇ ರೀತಿ ಒಲುಮೆ ಅಂದರೆ ಪ್ರೀತಿ. ಒಲುಮೆಯಿಂದ ಅಂದರೆ ಪ್ರೀತಿಯಿಂದ ಅಂತ ಆಗುತ್ತೆ. ಅದೇ ರೀತಿ ಗುಡಿ. ಗುಡಿ ಅಂದರೆ ಪವಿತ್ರ ಸ್ಥಳ ಅಥವಾ ದೇವಾಲಯ. ಗುಡಿ ಅಂದರೆ ಪವಿತ್ರ ಸ್ಥಳ ಅಥವಾ ದೇವಾಲಯ ಎಂಬ ಪದದ ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ತಾಯಿ ನುಡಿ. ತಾಯಿ ನುಡಿ ಅಂದರೆ ನಾವು ಹುಟ್ಟಿನಿಂದ ಕಲಿತು ಮಾತನಾಡುವಂತಹ ಭಾಷೆ, ಮಾತೃಭಾಷೆಗೆ ಮತ್ತೊಂದು ಅರ್ಥ ತಾಯಿ ನುಡಿ ಅಂತ ಕರಿತೀವಿ. ಅದೇ ರೀತಿ ತೊರೆ. ತೊರೆ ಅಂದರೆ ನಮ್ಮೂರಿಗೆ ತೊರೆ ಬಂದು ಊರು ಕೊಚ್ಕೊಂಡು ಹೋಯ್ತು ಅಂತಾರಲ್ಲ, ತೊರೆ ಅಂದರೆ ಒಂದು ರೀತಿಯ ಚಿಕ್ಕ ಹೊಳೆ. ಚಿಕ್ಕ ಹೊಳೆಯ ರೂಪದಲ್ಲಿ ಬರುವುದನ್ನು ಏನಂತೀವಿ? ತೊರೆ ಅಂತ ಕರಿತೀವಿ. ಅದೇ ರೀತಿ ನುಡಿ ಅಂದರೆ ನಾವು ಮಾತನಾಡುವ ಯಾವುದೇ ಒಂದು ಭಾಷೆ.